ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಸಂಕಷ್ಟಹರ ಚತುರ್ಥಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸಂಕಷ್ಟಹರ ಚತುರ್ಥಿಯನ್ನು ಪ್ರತಿ ತಿಂಗಳು ಆಚರಣೆ ಮಾಡೇ ಮಾಡ್ತೀವಿ. ಹಾಗಾದರೆ ಈ ತಿಂಗಳು ಯಾವಾಗ ಸಂಕಷ್ಟಹರ ಚತುರ್ಥಿ ಬಂದಿದೆ ಅಂದರೆ ಮಾರ್ಚ್ 10 ತಾರೀಕು, ಅಂದರೆ ನಾಳೆ ಶುಕ್ರವಾರ ನಾವು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬೇಕಾಗುತ್ತೆ. ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಸಲ ತುಂಬ ವಿಶೇಷ ಅಂದರೆ ವೃದ್ಧಿ ಯೋಗದಲ್ಲಿ ಬಂದಿದೆ, ತುಂಬ ಒಳ್ಳೆ ಯೋಗ. ಹಾಗಾಗಿ ಪ್ರತಿಯೊಬ್ಬರೂ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ನಮ್ಮ ಜೀವನದಲ್ಲಿ ಇರುವ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ಅಂತ ನಾವು ಶ್ರದ್ಧೆ ಭಕ್ತಿಯಿಂದ ಆ ಮಹಾಗಣಪತಿಯನ್ನು ಕೇಳಿಕೊಂಡು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ವಿನಾಯಕ ಮಹಾಪಂಡಿತ ಹಾಗೂ ಬುದ್ಧಿವಂತ, ಈ ಕಾರಣದಿಂದಲೇ ಯಾವುದೇ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಗಣಪತಿಯನ್ನು ಆರಾಧನೆ ಮಾಡಲೇಬೇಕು ಅಲ್ವಾ. ಅಂದರೆ ಗಣಪತಿಯನ್ನು ಪೂಜಿಸಬೇಕು. ಬುಧ ಹಸಿರು ಬಣ್ಣದಲ್ಲಿ ಇರೋದರಿಂದ ಗಣಪತಿಯಗೆ ಹಸಿರು ಪತ್ರೆಗಳಿಂದ ಪೂಜಿಸಬೇಕು. ಹಾಗೆಯೇ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಕೆಂಪು ಬಣ್ಣ. ಗಣಪತಿ ರಕ್ತವರ್ಣ ಶರೀರದವನು, ಅಂದರೆ ಕುಜನ ಅಂಶ ಹೆಚ್ಚಾಗಿ ಇರುತ್ತೆ. ಕುಜನು ಕೆಂಪು ಬಣ್ಣಕ್ಕೆ ಅಧಿಪತಿ ಅಲ್ವಾ. ಹಾಗಾಗಿ ಗಣಪತಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ದಿನ ಅಥವಾ ನಾವು ಯಾವಾಗ ಪೂಜೆ ಮಾಡಬೇಕಾದ್ರೂ ಗಣಪತಿಗೆ ಕೆಂಪು ಬಣ್ಣದ ಹೂವನ್ನ ಏರಿಸಬೇಕು. ಕೆಂಪು ಬಣ್ಣದ ಅಕ್ಷತೆ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಏರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ಒಂದು ಸಂಕಷ್ಟಹರ ಚತುರ್ಥಿ ಪೂಜೆ ಏನಿದೆ ತುಂಬಾ ಸರಳವಾಗಿ ಮಾಡ್ಬೋದು, ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಸರಳವಾಗಿ ಹೇಳಬೇಕು ಅಂದರೆ ಬೆಳಗಿನ ಜಾವ ಬೇಗ ಎದ್ದು ಶುಚಿರ್ಭೂತರಾಗಿ ಗಣಪತಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ನಮ್ಮ ಮನಸ್ಸಲ್ಲಿ ಏನಾದರೂ ಇಚ್ಛೆ ಇದ್ದರೆ ಅದನ್ನು ಗಣಪತಿಯಲ್ಲಿ ಕೇಳಿಕೊಂಡು ಅವತ್ತು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಷ್ಟಹರ ಚತುರ್ಥಿ ಅಂದರೆ ಅವತ್ತು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಂಗಳವಾರ ಬಂದರೆ ಪ್ರತಿಯೊಬ್ಬರು ಉಪವಾಸವನ್ನು ಆಚರಿಸ್ತಾರಲ್ವ, ಅದೇ ರೀತಿ ಪ್ರತಿ ಸಂಕಷ್ಟಹರ ಚತುರ್ಥಿಯಂದು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದು. ಹಾಗೆಯೇ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಗಣಪತಿ ದೇವಾಲಯಕ್ಕೆ ಹೋಗಿ ಗಣೇಶನ ದರ್ಶನವನ್ನು ಮಾಡ್ಕೊಂಬರಬೇಕು. ನಮ್ಮ ಜೀವನದಲ್ಲಿ ಇರುವ ಸಂಕಷ್ಟಗಳನ್ನೆಲ್ಲ ಪರಿಹರಿಸು ಅಂತ ಭಕ್ತಿ ಶ್ರದ್ಧೆಯಿಂದ ನಾವು ಗಣಪತಿಗೆ ಕೇಳ್ಕೋಬೇಕು. ಹಾಗೆ ರಾತ್ರಿ ಚಂದ್ರೋದಯ ಆಗುತ್ತೆ, ಆವಾಗ ನಾವು ಅರ್ಘ್ಯವನ್ನು ನೀ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಸ್ಕಾರ ಮಾಡಿ ತದನಂತರ ನಾವು ಉಪಹಾರವನ್ನು ಸೇವಿಸ್ಬೋದು. ಪ್ರತಿ ತಿಂಗಳು ಬರುವಂತಹ ಕೃಷ್ಣ ಪಕ್ಷದ ಚೌತಿಯ ದಿನ ಗಣಪತಿಯನ್ನು ಪೂಜೆ ಮಾಡಿದ್ರೆ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಇದಕ್ಕೆ ಸಂಕಷ್ಟಹರ ಚತುರ್ಥಿ ಅಂತ ನಾವು ಕರಿತೀವಿ. ಹಾಗೆಯೇ ಗಣಪತಿಯನ್ನು ಪೂಜೆ ಮಾಡುವಾಗ ಸಾಮಾನ್ಯವಾಗಿ 21 ಸಂಖ್ಯೆಯನ್ನು ಹೆಚ್ಚಾಗಿ ಬಳಸ್ತಾರೆ. ಅದು ಏನಕ್ಕೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಗರಿಕೆ 21 ಇಡೋದು ಅಥವಾ ಮೋದಕ 21, ಕಡುಬು 21, ಈ ರೀತಿ ಯಾಕೆ ಇಡ್ತಾರೆ ಅಂತ ಇವಾಗ ಒಂದು ಸಣ್ಣ ಮಾಹಿತಿನ ನಿಮಗೆ ನೀಡ್ತೀನಿ. 21 ಅನ್ನುವಂತಹ ಒಂದು ಸಂಖ್ಯೆ ಏನಿದೆ ಅದು ಗಣಪತಿಗೆ ತುಂಬಾ ಇಷ್ಟವಾದದ್ದು. ಅಂದರೆ 21 ಅಂದರೆ 2+1 ಅಂದರೆ 3 ಆಗುತ್ತೆ. ಇದು ಓಂಕಾರಕ್ಕೆ ಸಂಕೇತವಾಗಿರುತ್ತೆ. ಸಂಸ್ಕೃತದಲ್ಲಿ ಓಂ ಅನ್ನು ಬಳಸಿ ಗಣಪತಿಯನ್ನು ರಚಿಸಬಹುದು. ಈಗ ಪೂಜೆಯಲ್ಲಿ ನಾವು ಯಾವಾಗಲೂ ಗರ್ಕೆನ 21 ಇಡ್ತೀವಿ ಅಲ್ವಾ, ಅಂದರೆ 21 ಸಂಖ್ಯೆ ಗಣಪತಿಗೆ ಇಷ್ಟ ಅಂತ. ಮಾನವ ದೇಹದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 10, ಅವು ಮಾಡುವ ಕಾರ್ಯಗಳು 10, ಇದರ ಜೊತೆಗೆ ಮನಸ್ಸು ಸೇರಿದರೆ 21 ಆಗುತ್ತೆ. ಈ 21 ತತ್ವವು ಒಟ್ಟಿಗೆ ಸೇರಿದಾಗ ಪೂಜೆ ಏಕಾಗ್ರತೆ ಹೊಂದಿ ಪೂರ್ಣವಾಗುತ್ತೆ. ಆದುದರಿಂದ ಗಣಪತಿಗೆ 21 ಹೂವು, 21 ಗರಿಕೆ ಆಗಿರ್ಬೋದು, 21 ಹಣ್ಣು, 21 ಕಾಯಿ, 21 ಗರಿಕೆ, 21 ಕಡುಬು, 21 ಮೋದಕ, ಹೀಗೆ ಗಣಪತಿಗೆ ನಾವು ಪೂಜೆ ಮಾಡುವಾಗ 21 ಸಂಖ್ಯೆಯಲ್ಲಿ ನಾವು ಎಲ್ಲವನ್ನು ಸಮರ್ಪಿಸ್ತೀವಿ. 21 ಅಂದರೆ ಗಣಪತಿಗೆ ತುಂಬಾ ಇಷ್ಟವಾದದ್ದು. ನಾಳೆ ಸಂಕಷ್ಟಹರ ಚತುರ್ಥಿ ತುಂಬಾ ಒಳ್ಳೆ ಯೋಗದಲ್ಲಿ ಬಂದಿದೆ. ಪ್ರತಿಯೊಬ್ಬರೂ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.